ಅಂಗಾಂಗ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ನನಗೆ ನನ್ನ ಕಾಲೇಜ್ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ ನನಗೆ ನನ್ನ ಕಾಲೇಜ್ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ ನಾನು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಟ್ ನನಗೆ ಈ ಫ್ರೆಂಡ್ಸ್ ಗ್ಯಾಂಗ್ ಅನ್ನೋವಂಥದ್ದು, ಗ್ಯಾಂಗ್ ಜೊತೆಗೆ ಸೇರಿ ಮೋಜು ಮಸ್ತಿ ಮಾಡುವಂಥದ್ದು, ಅಷ್ಟೊಂದು ಸುಂದರವಾಗಿ ನನ್ನ ಕಾಲೇಜ್ ನ ದಿನಗಳನ್ನ ನಾನು ಕಳೆದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯಾವಾಗ್ಲೂ ಅನ್ಸೋದು, ಯಾಕಂದ್ರೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ವಯಸ್ಸಾಗ್ತಿರುತ್ತೆ, ನಾವೇನೇನ್ ಮಿಸ್ ಮಾಡ್ಕೊಂಡಿದ್ದೀವೋ ಹಿಂದೆ ಅದೆಲ್ಲ ಒಂದ್ ರೀತಿಲಿ ಕಾಡ್ತಾ ಇರುತ್ತೆ. ಅವಾಗ ಯಾವಾಗ್ಲೂ ಅನ್ಸೋದು ನನಗೆ ನನ್ನ ಕಾಲೇಜ್ ಡೇಸಲ್ಲಿ ಸ್ವಲ್ಪ ಫ್ರೆಂಡ್ಸ್ ಅಂತ ಗ್ಯಾಂಗ್ ಮಾಡ್ಕೋಬೇಕಿತ್ತು, ಓಡಾಡ್ಬೇಕಿತ್ತು ಅಂತ. ಸೊ ಆ ಒಂದು ಕನಸಿನ ಈಡೇರಿಸಿದಂತ ಸಿನಿಮಾ ಗಜಾನನ ಅಂಡ್ ಗ್ಯಾಂಗ್ ಅಂತ ಹೇಳ್ಬೋದು. ನೀವು ವೇದಿಕೆ ಮೇಲೆ ನೋಡಿದ್ರಿ, ಈ ಒಂದು ಪ್ರತಿಭೆ ಅಲ್ಲ, ನೂರಾರು ಪ್ರತಿಭೆಗಳಿದ್ರು. ನಾನು ಯಾವಾಗ್ಲೂ ಹೇಳ್ತೀನಿ, ಸಿನಿಮಾ ಹೀರೋ ಸಿನಿಮಾ ಅಂದ ತಕ್ಷಣ ಹೀರೋ ಹೀರೋಯಿನ್ ಅಷ್ಟೇ ಮುಖ್ಯ ಖಂಡಿತ ಆಗಲ್ಲ ಅಂತ. ಅದನ್ನ ಹೊರತಾಗಿ ಪ್ರತಿಯೊಂದು ಪಾತ್ರಗಳು ಸಾಕಷ್ಟು ಮುಖ್ಯ ಆಗಿರುತ್ತೆ, ಕತೆ ಮುಖ್ಯ ಆಗಿರುತ್ತೆ. ನನಗೆ ಆ ಸಿನಿಮಾ ಜರ್ನಿನ ಇಂಚಿಂಚು ತೋರಿಸಿದ್ದಾರೆ. ಬಟ್ ಅವ್ರು ತೋರಿಸಿರೋದಕ್ಕಿಂತ 10 ಪಟ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ತುಂಬ ಪ್ರೀತಿಯಿಂದ ಸಿನಿಮಾ ಮಾಡ್ತಾರೆ. ನಮ್ಮ ನಿರ್ದೇಶಕರಾದಂಥ ಅಭಿಷೇಕ್ ಸರ್ ವೆರಿ ಕ್ರಿಯೇಟಿವ್ ಪರ್ಸನ್, ಯಂಗ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಇನ್ನು ಶ್ರೀ ಅವರು ಈಸ್ ಅ ವೆರಿ ಗುಡ್ ಆಕ್ಟರ್. ಹಾಗೆಯೇ ನಮ್ಮ ಇಡೀ ಗಜಾನನ ಅಂಡ್ ಗ್ಯಾಂಗ್ ಏನಿದ್ದೀವಿ, ಎಲ್ಲರೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಖುಷಿಯಾಗಿರ್ಬೇಕು ಅನ್ನೋವಂಥ ಯಂಗ್ಸ್ಟರ್ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಒಂದು ಕಾಲೇಜ್ ಆ್ಯಂಡ್ ಎಮೋಷನ್ಸ್ ಮಿಕ್ಸ್ ಇರುವಂಥ ಸಿನಿಮಾ. ನಂದು ಕೂಡ ತುಂಬ ವಿಭಿನ್ನವಾದ ಗೆಟಪ್, ಎಲ್ಲರೂ ಇಷ್ಟಪಡ್ತೀರಾ ಅನ್ಕೊಂಡಿದ್ದೀನಿ. ದಯವಿಟ್ಟು ಕನ್ನಡಿಗರು ಫಸ್ಟು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡೋಣ, ಇದೊಂದೇ ನನ್ನ ವೈಯಕ್ತಿಕ ಮನವಿ ಅಂತ ಹೇಳಿ. ನಮ್ಮ ಸಪೋರ್ಟ್ ಅಂದ್ರೆ ಚಿತ್ರರಂಗದ ಕಡೆಯಿಂದ ಸಾಕಷ್ಟು ಜನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೀವಿ. ಸಪೋರ್ಟ್ ಅನ್ನೋದು ಅಲ್ಲ, ಇದು ನಮ್ಮ ಕರ್ತವ್ಯ ಆಕ್ಚುಲಿ. ಸಾರಿ, ನಾನು ತಪ್ಪು ಪದ ಅನ್ಸುತ್ತೆ. ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದನ್ನ ನಿಲ್ಲಿಸ್ಬೇಕು ಅನ್ಸುತ್ತೆ. ನಾವು ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಹೇಳ್ಬೇಕು ಅನ್ಸುತ್ತೆ. ಸೊ ಕನ್ನಡದವರಾಗಿ ಕನ್ನಡ ಭಾಷೆಗೆ ಅವಮಾನ ಮಾಡಿದರೆ, ಅಥವಾ ಕನ್ನಡ ಧ್ವಜ ಆಗಿರ್ಬೋದು, ಭಾಷೆ ಆಗಿರ್ಬೋದು, ನಾಡಾಗಿರ್ಬೋದು, ಯಾವುದೇ ನಮ್ಮ ರಾಜ್ಯಕ್ಕೆ ರಿಲೇಟ್ ಆಗಿರುವಂತಹ ಯಾವುದೇ ವಿಷಯ ಆಗಲಿ, ಅದು ನಮ್ಮ ತಾಯಿಗೆ ಅವಮಾನ ಮಾಡ್ತೇವೆ. ನಾರ್ಮಲ್ ಆಗಿ ನಾವು ಎಲ್ಲೋ ಒಂದು ಚಿಕ್ಕದಾಗಿ ನಮ್ಮ ತಾಯಿಗೆ ಏನಾದರೂ ಬೈದ್ರೆ ಅಥವಾ ಗೌರವ ತೋರಿಸಿದ್ರೇ ಸಾಯಿಸೋದಕ್ಕೂ ಹೆಸರು, ಅಷ್ಟು ಸಿಟ್ಟು ಬರುತ್ತೆ. ಅಂದಮೇಲೆ ಇಷ್ಟು ಕೋಟ್ಯಾಂತರ ಜನರ ತಾಯಿ ಕನ್ನಡ ತಾಯಿ, ಅವಳಿಗೆ ಅವಮಾನ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಇದೆಲ್ಲ ನೋಡ್ಕೊಂಡು ಕೇಳ್ಕೊಂಡು ಸುಮ್ಮನೆ ಇದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಆ ಪದ ಯೂಸ್ ಮಾಡಕ್ಕೆ ಇಷ್ಟಪಡಲ್ಲ. ಬಟ್ ಆ ತರ ನಾವುಗಳು ಅಂತ ಶುರು ಮಾಡೋದು ಬೇಡ. ಎಲ್ಲರೂ ಕೂಡ ಒಟ್ಟಾಗಿ ಶಾಂತಿಯುತವಾಗಿ ಪರ್ಫೆಕ್ಟ್ ಮ್ಯಾನರ್ ಅಂದ್ರೆ ಯಾವತ್ತೂ ಒಂದಿನ ಗೊತ್ತು ಮಾಡೋದು ಅಥವಾ ಇನ್ನೊಂದಿನ ಮತ್ತೆ ಅದೇ ರಿಪೀಟ್ ಮಾಡೋದು ಆ ತರದ ಬೇಡ. ನಾವು ಏನೇ ಒಂದು ನಿರ್ಧಾರ ತಗೊಂಡ್ರು ಎಲ್ಲಾ ಹಿರಿಯರು ಸೇರಿ ಕ್ಲೀನಾಗಿ ಕುತ್ಕೊಂಡು ಇದಕ್ಕೊಂದು ಅಂತ್ಯ ಆಗ್ಬೇಕು, ಆ ಥರದ್ದೊಂದು ಪ್ರಾಪರ್ ಡಿಸಿಷನ್ ತಗೊಂಡ್ರೆ ಖಂಡಿತವಾಗ್ಲೂ ಹಿರಿಯರು ಏನ್ ಡಿಸಿಷನ್ ತಗೋತಾರೋ ಅದಕ್ಕೆಲ್ಲರೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು ಸರ್.